ಯಾವುದೇ ಅವಘಡ ಸಂಭವಿಸಿದರೆ 112ಗೆ ಕಾಲ್ ಮಾಡಿ ಪುಟ್ಟಮಲ್ಲೇಗೌಡ. ಅಗ್ನಿಶಾಮಕ ದಳವೆಂದರೆ ಕೇವಲ ಬೆಂಕಿಯನ್ನು ನಂದಿಸುವುದಷ್ಟೇ ಅಲ್ಲ, ನೀರಿನಿಂದ ಅಪಘಾತ, ನೀರಿನಲ್ಲಿ ಮುಳುಗುವಿಕೆ, ಬಾವಿಯೊಳಗೆ ರಕ್ಷಣೆ, ಕಟ್ಟಡದೊಳಗೆ ಸಿಲುಕಿದಾಗ ಮೊದಲಾದ ಸಂದರ್ಭಗಳಲ್ಲಿ ಪ್ರಾಣಾಪಾಯದಿಂದ ಪಾರು ಮಾಡಲು 112ಗೆ ತುರ್ತಾಗಿ ಸಂಪರ್ಕಿಸಿರಿ ಎಂದು ಅರಸೀಕೆರೆ ಅಗ್ನಿಶಾಮಕ ಠಾಣಾಧಿಕಾರಿ ಪುಟ್ಟಮಲ್ಲೇಗೌಡ ವಿದ್ಯಾರ್ಥಿಗಳಿಗೆ ಹೇಳಿದರು. ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ರಾಮಣ್ಣ ಶಾಲೆಯಲ್ಲಿ ತಮ್ಮ ಸಿಬ್ಬಂದಿಯೊಂದಿಗೆ ಅಗ್ನಿಶಮನ ಕಾರ್ಯಾಚರಣೆಯ ಪ್ರದರ್ಶನವನ್ನ ನೀಡಿ ಮಾತನಾಡಿದ ಅವರು, ಮನೆಯಲ್ಲಿ ಅಡುಗೆ ಅನಿಲ ಸೋರಿಕೆಯಾಗುತ್ತಿದ್ದರೆ ಯಾವುದೇ ಸ್ವಿಚ್ ಆನ್ ಅಥವಾ ಆಫ್ ಮಾಡಲು ಹೋಗಬೇಡಿ, ಯಥಾಸ್ಥಿತಿ ಕಾಪಾಡಿ ಕೂಡಲೇ ನಮಗೆ ಮತ್ತು ಗ್ಯಾಸ್ ಏಜೆನ್ಸಿಗೆ ದೂರವಾಣಿ ಮಾಡಿ ಒಲೆಯಿಂದ ಅಡುಗೆ ಸಿಲಿಂಡರ್ ಕೆಳಗಡೆ ಇರುವಂತೆ ನೋಡಿಕೊಳ್ಳಿ, ವರ್ಷಕ್ಕೊಮ್ಮೆ ಗ್ಯಾಸ್ ಟ್ಯೂಬ್ ಅನ್ನು ಬದಲಿಸಿ, ಬೇಸಿಗೆಯಲ್ಲಿ ಬಯಲಿನಲ್ಲಿ ಕಸಕ್ಕೆ ಬೆಂಕಿ ಹಾಕಬೇಡಿ, ಅದರ ಕಿಡಿ ಗಾಳಿಗೆ ಬಹುದೂರ ಹೋಗಿ ಹುಲ್ಲು ಬಣವೆಗಳು ಗುಡಿಸಲು ಮನೆಗಳ ಮೇಲೆ ಬೀಳುವ ಸಾಧ್ಯತೆ ಇರುತ್ತದೆ ಎಂದು ಹೇಳಿದರು. ಬೆಂಕಿ ಅವಘಡ ಸಂಭವಿಸಿದಾಗ ಎಷ್ಟು ವಿಧದಲ್ಲಿ ನೀರನ್ನು ಬಳಸಲಾಗುತ್ತದೆ ಎಂಬುದನ್ನು ಪ್ರಾತ್ಯಕ್ಷತೆ ತೋರಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಆಗುವಂತೆ ತೋರಿಸಿದರು. ದುರಂತಗಳು ಹೇಗೆ ಸಂಭವಿಸುತ್ತವೆ, ಆ ಸಮಯದಲ್ಲಿ ಮುಂಜಾಗ್ರತೆ ವಹಿಸಬೇಕಾದ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದರು. ಫೈರ್ಮ್ಯಾನ್ಗಳಾದ ರವಿ, ನಾಗೇಶ್, ಕಾಡೇಶ, ಪಾಟೀಲ್, ವೀರಪ್ಪ, ಆದಮನಿ ಅವರುಗಳು ಪ್ರಾತ್ಯಕ್ಷತೆ ಪ್ರದರ್ಶನಕ್ಕೆ ನೆರವಾದರು. ಪ್ರಭಾರ ಮುಖ್ಯ ಶಿಕ್ಷಕಿ ವೀಣಾ ಮಾತನಾಡಿ, ಬೇಸಿಗೆ ಸಮೀಪಿಸಿದೆ, ಬಹುತೇಕ ನಮ್ಮ ಶಾಲೆಗೆ ಗ್ರಾಮೀಣ ಪ್ರದೇಶದ ಮಕ್ಕಳು ಬರುತ್ತಾರೆ, ಅಗ್ನಿ ದುರಂತಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂಜಾಗ್ರತೆ ಬಗ್ಗೆಯೂ ತಿಳಿಸಿಕೊಟ್ಟಿದ್ದಾರೆ, ಇದು ಎಲ್ಲರಿಗೂ ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ. ಅರಸೀಕೆರೆ ಅಗ್ನಿಶಾಮಕ ಇಲಾಖೆ ನಮ್ಮ ಶಾಲೆಗೆ ಸ್ಪಂದಿಸಿದೆ, ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಅವರು ಕೃತಜ್ಞತೆ ಹೇಳಿದರು. ಶಿಕ್ಷಕರುಗಳಾದ ಮಮತಾ, ಕವಿತಾ, ಶ್ರೀನಿವಾಸ್, ಶಶಿಧರ್, ಪ್ರೀತಿ ಅವರುಗಳು ಪಾಲ್ಗೊಂಡಿದ್ದರು. ಇವೆಲ್ಲ ಆದ ಸಂದರ್ಭದಲ್ಲಿ ನಾವು ವಾತಾವರಣ ಗಾಳಿನ ತುಂಬಿರ್ತೀವಿ. ಪ್ರೀತಿ ಕಾಪ್ರಾಣ ಸೆಂಟರ್ ಅಂತ ಇದರಲ್ಲಿ 45 ನಿಮಿಷ ನಾವು ಕೆಲಸ ಮಾಡಬಹುದು. ಇದರಲ್ಲಿ ಅದರಲ್ಲಿ 45 ಅಂದ್ರೆ 10 ನಿಮಿಷ ಇದ್ದಂಗೆ ಕೆಲಸ ಮಾಡಕ್ 35 ನಿಮಿಷ 10 ನಿಮಿಷ ಇದ್ದಂಗೆ ವಾರ್ನಿಂಗ್ ವಿಷಲ್ ಇದೆ. ಇಲ್ಲಿ ನಮಗೆ ಮೆಸೇಜ್ ಕೊಡುತ್ತೆ, ಅದು ವಾರ್ನಿಂಗ್ ವಿಷಲ್ ಇರ್ತದೆ. ನೀವು ಅಲ್ಲಿಂದ ಜಾಗ ಇದ ಮಾಡಿ ನಿಮ್ಗೆ 10 ನಿಮಿಷ ಇರೋದ್ರಿಂದ ಅಂದ್ರೆ ನಮ್ಗೆ ಬೇರೆ ಸಿಲಿಂಡರ್ ಹಾಕೊಳ್ಳಿ ಅಂತ ನಿಮ್ಗೆ ವಾರ್ನಿಂಗ್ ವಿಷಲ್ ಕೊಡುತ್ತೆ. ನೀವು ಸೇಫ್ ಆಗಿ, ಇದು ವಾತಾವರಣ ಗಾಳಿಯಿಂದ ತುಂಬಿರೋದು. ಇದು ಹಾಕೊಂಡು ಎಲ್ಲಿ ಬೇಕಾದ್ರೆ ಮ್ಯಾನ್ಯುವಲ್ ಪಾಯ್ಸನ್ ಗ್ಯಾಸಸ್ ಎಲ್ಲೆಲ್ಲಿ ಇರ್ತವೆ ಅಲ್ಲಿ ಹೋಗಿ ನಾವು ಕಾರ್ಯಾಚರಣೆ ಮಾಡಿ ಯಾರ ಬಿದ್ದಿದ್ರೆ ಇನ್ನೊಂದಾಗಿದ್ರೆ ಮತ್ತೆ ಎಸಿಗಳು ಅಲ್ಲಿ ಫೈರ್ ಆದ್ರೆ ಅಲ್ಲಿ ಹೋಗ್ತಾರೆ, ಸಿಕ್ಕಾಪಟ್ಟೆ ಸ್ಮೋಕ್ ಹೋಗ್ತದೆ. ಮತ್ತೆ ಇದಕ್ಕೆಲ್ಲ ನಮ್ ನೀರಿಗೆಲ್ಲ ಹಾಕ್ತಾರೆ ಅದೆಲ್ಲ ಅಲ್ಲೆಲ್ಲ ಸ್ಮೆಲ್ ಲೀಕೇಜ್ ಗ್ಯಾಸ್ ಇದ್ರೆ ಅದೆಲ್ಲ ಲೀಕೇಜ್ ಆದ್ರೆ ನೀವು ಅಲ್ಲೇ ಬಿದ್ದು ಹೋಗ್ತೀರಿ. ನಾವು ಅಷ್ಟೇ ನೀವು ಬರ್ತೇನೆ, ಅದಕ್ಕೆ ನಾವ್ ಏನ್ ಮಾಡ್ತೀವಿ ಇದ್ರ ಮುಖಾಂತರ ಬಿಎಸ್ಎಸ್ ಹಾಕೊಂಡು ಪ್ರೀತಿ ಕಾಪ್ರೆಂಟ್ ಸೆಂಟರ್ ಇರುತ್ತೆ, ಇದನ್ನ ಹಾಕೊಂಡು ಕಾರ್ಯಾಚರಣೆ ಮಾಡಿ ಮತ್ತೆ ಜನಗಳ ರಕ್ಷಣೆ ಮಾಡಕ ಉಪಯೋಗಿಸ್ತೀವಿ. ವಾತಾವರಣ ಗಾಳಿ ಪಾಯ್ಸನ್ ಗ್ಯಾಸ್ ಅಂದ್ರೆ ಹೇಳಿದಲ್ಲ, ಇವೆಲ್ಲ ಬೆಲ್ಡಿಂಗ್ ಗ್ಯಾಸ್ ಇವೆಲ್ಲ ಪಾಯ್ಸನ್ ಗ್ಯಾಸ್ ಇರ್ತವೆ ಅಂತಂದು ಉಪಯೋಗಿಸಕ್ಕೆ ನಾವು ಇದು ಮಾಡ್ತೀವಿ. ನಂತರ ನೀವು ಆದಷ್ಟು ನೀವೇ ನಮ್ಮ ಹೇಳಿದ್ರೆ ಒಂದಂಟು ಕಾಲ್ ಮಾಡಿ ಆದಷ್ಟು ನೀವು ಬೆಂಕಿ ಸಂದರ್ಭದಲ್ಲಿ ನಿಮ್ ಮನೆ ಒಳಗೆ ಗ್ರೌಂಡ್ ಲೆವೆಲ್ ಇದ್ರೆ ಸ್ಮೆಲ್ ಬರುತ್ತೆ, ಆವಾಗ ನೀವು ಸಡನ್ ಆಗಿ ಯಾವುದೇ ಒಂದು ಸ್ವಿಚ್ ಆನ್ ಅಲ್ಲಿ ಇರ್ಲಿ ಆಫ್ ಅಲ್ಲಿ ಇರ್ಲಿ ಕರೆಂಟ್ ಲೈನ್ ಉರಿತೀರ ಅಲ್ಲಿ ಮತ್ತೆ ನೀವು ಬ್ಯಾಟ್ರಿ ಟಾರ್ಚ್ ಆನ್ ಮಾಡೋದು ಲೀಕೇಜ್ ಆದ ಸಂದರ್ಭದಲ್ಲಿ ಉರಿಯುವಾಗಲ್ಲ ಅಂತ ಟೈಮಲ್ಲಿ ಯಾವ್ದು ಏನು ಆಪರೇಟ್ ಮಾಡಬಾರ್ದು. ನೀವು ಮನೆ ಒಳಗೆ ಒಂದು ಸ್ವಿಚ್ ಆಗ್ಲಿ ಮತ್ತೆ ಟಾರ್ಚ್ ಆಗ್ಲಿ ಫ್ಯಾನ್ಗಳು ಆನ್ ಅಲ್ಲಿ ಇದ್ರೆ ಆನ್ ಅಲ್ಲಿ ಇರ್ಬೇಕು, ಲೈಟಿಂಗ್ಸ್ ಅಷ್ಟೇನೆ ಅಲ್ಲಿ ಸ್ಪಾರ್ಕ್ ಬರ್ತದೆ, ನಿಮ್ಗೆ ಸ್ಪಾರ್ಕ್ ಬರ್ತದೆ ಅಲ್ಲಿ ಆ ಬಂದ್ರೆ ಅದು ಬ್ಲಾಸ್ಟ್ ಆಗಿ ಚಾನ್ಸ್ ಇರ್ತದೆ. ನೀವೆಲ್ಲ ಟಿವಿ ಅಲ್ಲೆಲ್ಲ ನೋಡಿರ್ತೀರಿ ಮನೆ ಒಳಗಡೆ ಲೀಕೇಜ್ ಆದ್ರೂ ಹೇಳ್ತಿರೋದು ಉರಿಯಂತದ ವಸ್ತುದಲ್ಲ.
ಆತರ ಇದ್ದಾಗ ನೀವು ಯಾವ್ದೇ ಕಾರಣಕ್ಕೂ ಕೂಡ ಆದಷ್ಟು ಅದನ್ನ ಈಚೆ ಕಡೆ ತಂದು ಮತ್ತೆ ನಿಮ್ಮ ಬಿಲ್ಡಿಂಗ್ ಮೇಲೆ ಹಿಂಗ್ ಓಪನ್ ಪ್ಲೇಸ್ ಮೇಲೆ ಅದು ಲೀಕೇಜ್ ನ ನಮಗೆ ಇವರಿಗೆ ಗ್ಯಾಸ್ ಗ್ರಾಹಕರಿಗೆ ಅಗ್ನಿಶಮನ ದಳದ ವಿಷಯ ತಿಳಿಸಿ ನಿಮ್ದು ಯಾವ ಲ್ಯಾಂಡ್ ಮಾರ್ಕ್ ನೀವು ಎಲ್ಲಿ ಬೆಂಕಿ ಏನ್ ಕಾಗಿದೆ ಯಾವ ಗ್ಯಾಸ್ ಬೇರ ಇಲ್ಲ ಗ್ಯಾಸ್ ಬೇರ್ ಆಗಿದೆ ಇಂಥ ಮನೇಲಿ ಅಂದ್ರೆ ಇಟ್ಬಿಟ್ಟು ನಾವೆಲ್ಲ ಹುಡುಕಿ ಬರೋಣ ನಿಮ್ಮ ಮತ್ತೆ ನಂಬರ್ ಫೋನ್ ಎಲ್ಲ ಮಾಡ್ಬೇಕು ಹಾಗಾಗಿ ನೀವು ಎಲ್ಲ ಕ್ಲೀನಿಯರ್ ಆಗಿ ನಿಮ್ಗೆ ಅಡ್ರೆಸ್ ಕೊಡ್ಬೇಕು ಒಂದು ನಿಮಿಷ ಎಲ್ಲ 30 ಸೆಕೆಂಡ್ ಇಟ್ಟು ಒಂದಾಯ್ತು ಇದು ಗ್ಯಾಸ್ ಲೀಕೇಜ್ ಇದು ಮತ್ತೆ ಗ್ಯಾಸ್ ಉರಿತಾ ಇರ್ತದೆ ನೀವು ರೆಗ್ಯುಲೇಟರ್ ಅಂತ ಆಫ್ ಮಾಡ್ಕೊಂಡು ಅಲ್ಲಿಂದ ಒಂದು ಅಡಿ ಒಂದು ಮೀಟರ್ ಅಂದ್ರೆ 3.5 ಅಡಿ ಇರ್ತದೆ ಹುಡುಕಲು 3.5 ಅಡಿ ಅದು ಡಿಸ್ಟೆನ್ಸ್ ಅಲ್ಲಿ ಯಾವ ಸಿಲಿಂಡರ್ ಇದಕ್ಕೂ ಸ್ಟೌ ಗೆ ಹೈಟ್ ಇರ್ಬೇಕು ಸ್ಟೌ ಈ ಸಿಲಿಂಡರ್ ಅಲ್ಲಿದ್ರೆ ಇಲ್ಲಿ ಹೈಟ್ ಅಲ್ಲಿ ನಿಮ್ದು ಒಲೆ ಇರಬೇಕು ಎರಡು ಒಟ್ಟಿಗೆ ಇಟ್ಕೊಂಡು ಕೆಲವರು ಮನಸ್ಸಿಕೊಂಡು ಅದು ಇನ್ನೊಂದು ಸ್ವಲ್ಪ ಗ್ಯಾಸ್ ಇರ್ತದೆ ಅಂತ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತದೆ ನೀವು 3 ಒಲೆ ಇರ್ತದೆ ಅಕಸ್ಮಾತ್ ಇಲ್ಲೆಲ್ಲರೂ ಲೀಕೇಜ್ ಇದ್ರೆ ನೀವು ಇಲ್ಲೇ ಹತ್ತಿಸಿದ್ರೆ ಫಸ್ಟ್ನೇ ಒಲೆ ಇನ್ನ ಹತ್ತಿಸಿದ್ರೆ ಅದು ಇಲ್ಲೇ ಲೀಕೇಜ್ ಇದ್ರೆ ಇನ್ನೂ ಸ್ಪಾರ್ಕ್ ಆಗಿ ಫೈರ್ ಆಗುತ್ತೆ ಎಲ್ಲ ಚೇಂಜಸ್ ಮಾಡ್ಬೇಕು ಅದ್ರ ಮೇಲೆ ಎಣ್ಣೆ ಮತ್ತೆ ಬಜ್ಜಿಗಳು ನಿಮ್ಮ ಬ್ಲಾಂಕೆಟಿಂಗ್ ಸಿಸ್ಟಮ್ ಅಂದ್ರೆ ಗುಣಿಸಿಲ್ಲ ಅದು ಇದ್ರೆ ನೀರಿನೊಳಗೆ ಎದ್ದಿ ಅದನ್ನ ಹೆಚ್ಚಿಬಿಟ್ಟು ಅದನ್ನ ಇದು ಮಾಡಿ ಈ ತರ ಮುಚ್ಚಿಬಿಟ್ರೆ ಅದು ಗಾಳಿ ವಾತಾವರಣ ಗಾಳಿ ಇದು ತಡೆಗೆ ಬೆಂಕಿ ನೀವು ಹಾಕಿಕೊಂಡು ಯಾವುದೇ ಒಂದು ಕೆಲಸ ಕಾರ್ಯಗಳು ದಿನನಿತ್ಯ ಚಟುವಟಿಕೆಗಳು ಎಲ್ಲಾದ್ರೂ ಅದನ್ನೇ ನೀವು ಅಡಿಟ್ ಆಗಿರ್ತೀರಿ ಹಾಗಾಗಿ ಅದನ್ನೇ ಉಪಯೋಗಿಸಿ ಅಂದ್ರೆ ಬೆಂಕಿನ ನಂದಿಸ್ತೀರಿ ಹಾಗೆ ಬೆಂಕಿ ಯಾರೇ ಕೇಳಿದ್ರು ಬೆಂಕಿ ಅಂದರೆ ಏನಂದ್ರೆ ಬರೀ ಅಷ್ಟೇ ಹೇಳಿದ್ರೆ ಸೀಮಿತ ಬೆಂಕಿ ಅಂದ್ರೆ ಬೆಂಕಿ ಬೆಂಕಿ ಅಂದ್ರೆ ಅಗ್ನಿ ಅಗ್ನಿ ಅಂದ್ರೆ ಬೆಂಕಿ ಅನ್ನೋದಲ್ಲ ಅದಕ್ಕೆ ಬೇಕಾದಂತ ವಸ್ತುಗಳು ಇರ್ತವೆ ಅದೆಲ್ಲ ಸೇರಿದಾಗ ಬೆಂಕಿ ಆಗೋಕೆ ಚಾನ್ಸಸ್ ಇರ್ತದೆ ಆಯ್ತಾ ನಮ್ಮಲ್ಲಿ ಬೆಂಕಿಗಳಿಗೆ ಎಲ್ಲಾ ಬೆಂಕಿಗೆ ಒಂದೇ ತರ ಒಂದೇ ನೀರ್ ನೋಡದೆ ಆರಿಸಬಹುದಾ ಆರಿಸಬಹುದಾ ಅದಕ್ಕೆ ನಮ್ಮಲ್ಲಿ ಬೆಂಕಿಗೆ ಅಂತಾನ ಎ ವರ್ಗ ಬಿ ವರ್ಗ ಸಿ ವರ್ಗ ಡಿ ವರ್ಗ ನಿಮ್ಮಲ್ಲಿ ಎ ಬಿ ಸಿ ಡಿ ಅಂತ ಇರ್ತಾವಲ್ವಾ ಆತರ 4 ವರ್ಗಗಳಾಗಿ ಬೆಂಕಿ ಸಂಬಂಧಪಟ್ಟಂತೆ ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಎ ಕ್ಲಾಸ್ ಫೈರ್ ಅಂದ್ರೆ ಕುಡಿಯೋದು ಸಿಲಿಂಡರ್ ಕುಡಿ ನೀರನ್ನ ಉಪಯೋಗಿಸಿ ಬೆಂಕಿಗೆ ಆರಿಸೋದು ಉದಾಹರಣೆಗೆ ಇದ್ರಲ್ಲಿ ಏನಿರ್ತದೆ ಸಿವಟ್ಟು ಕಾಟ್ರೇಜ್ ಇರ್ತದೆ ಅದ್ರಲ್ಲಿ ಸಿವಟ್ಟು ಕಾಟ್ರೇಜ್ ಗ್ಯಾಸ್ ಇರ್ತದೆ ಇದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ 9 ಲೀಟರ್ ಕೆಪಾಸಿಟಿ ಇದು ಇಂಜಿನ್ ಕಂಟ್ರೋಲಲ್ಲಿ ಇದನ್ನ ಹಿಂಗ್ ಪ್ರೆಸ್ಸಿಂಗ್ ಮಾಡಿ ನಂತರ ನಾವು ಮೇಲೆ ಕೆಳಗ ಮಾಡಿದಾಗ ಇದ್ರಲ್ಲಿ ಗ್ಯಾಸ್ ಉತ್ಪತ್ತಿ ಆಗಿ ಕಾಟ್ರೇಜ್ ಒಳಗಡೆ ಬ್ಲಾಸ್ಟ್ ಆಗುತ್ತೆ ಅದ್ರ ಮುಖಾಂತರ ನೀರು ಅದು ಮಿಕ್ಸ್ ಆಗಿ ಇದನ್ನ ಬೆಂಕಿ ನಂದಿಸಕ್ಕೆ ಯಾವ ಬೆಂಕಿ ಅಂದ್ರೆ ಇದಕ್ಕೆ ಉದಾಹರಣೆಗೆ ಕಾಗದ ಪ್ಲಾಸ್ಟಿಕ್ ಉರಿದು ಬೂದಿ ಆಗಂತವು ಹೇಳಿದ್ರೆ ಎಲ್ಲರಿಗೂ ಇದಕ್ಕೆ ಪ್ರಥಮವಾಗಿ ಸಣ್ಣ ಬೆಂಕಿಗೆ ಫಸ್ಟ್ ಏಡ್ ಫೈರ್ ಎಕ್ಸಿಬಿಷನ್ ಅಂದ್ರೆ ಸಣ್ಣ ಸಣ್ಣ ಪ್ರಮಾಣದ ಬೆಂಕಿ ನಂದಿಸಕ್ಕೆ ಪ್ರಥಮವಾದ ಸ್ಟಾರ್ಟಿಂಗ್ ಮತ್ತಿದ್ರೆ ನೀವು ಹೋಗಿ ಬೆಂಕಿ ನಂದಿಸಬಹುದು ದೊಡ್ಡದಾಗಾದ್ರೆ ಅವಾಗ ನಾವು ಬರ್ತೀವಿ ಅತಿಯಾಗಿ ಜಾಸ್ತಿ ಆದ್ರೆ ಅಲ್ಲಿ ಬರೋ ಅಲ್ಲಿವರೆಗೆ ಬರೋಂಗ ನೀವು ಮಾಡ್ಕೊಬೇಡಿ ಬೇಜವಾಬ್ದಾರಿಯಿಂದ ಹೇಳಿದ್ ಗೊತ್ತಾಯ್ತಾ ಇದು ಏನಿಲ್ಲ ಅನಿಲ ಬೆಂಕಿಗಳು ಯಾವ ಅಂದ್ರೆ ಆಯಿಲ್ ಡೀಸೆಲ್ ಟ್ರಾನ್ಸ್ಫಾರಮ್ ಇಂಥವಕ್ಕೆ ನಾವು ನೀರು ಹೊಡೆದು ಆರ್ಸಕ್ ಹೋದ್ರೆ ಏನಾಗುತ್ತೆ ಹೇಳಿ ಏನಾಗುತ್ತೆ ಹೆಂಗೆ ಯಾತಕ್ಕೋಸ್ಕರ ಜಾಸ್ತಿ ಆಗುತ್ತೆ ಅದು ನೀರು ಅಂದ್ರೆ ನೀರು ಕೆಳಮಟ್ಟದಲ್ಲಿ ತೂಕಾಗಿರ್ತದೆ ಪೆಟ್ರೋಲ್ ಡೀಸೆಲ್ ಮತ್ತೆ ಆಯಿಲ್ ತೇಲುತ್ತೆ ನೀವು ನೀರು ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಇನ್ನೂ ಜಾಸ್ತಿ ಹರ್ಕೊಂಡು ನೀವು ಹೋಗ್ತಾ ಹೋಗ್ತಾ ಜಾಸ್ತಿ ಬೆಂಕಿ ಇನ್ನೂ ಜಾಸ್ತಿ ಮೇಲೆ ಹೋಗಿ ನಿಂತ್ಕೊಳ್ಳುತ್ತೆ ಅವಾಗ ಗಾಳಿ ತಡೆಗಟ್ಟಿ ಬೆಂಕಿಯನ್ನ ನಂದಿಸ್ತದೆ ಹೇಳಿ ಗೊತ್ತಾಯ್ತಾ ಅದ್ರ ಮೇಲೆ ಮೆಕ್ಯಾನಿಕಲ್ ಫೋಮ್ ಅಂತ ಬರ್ತದೆ ಅದನ್ನ ನೀವು ನೊರೆ ಅದ್ರ ಮೇಲೆ ಹೋಗಿ ಹಿಂಗ್ ಕುತ್ಕೊಳ್ಳುತ್ತೆ ಯಾವ್ದಾರ ಬ್ಲಾಂಕೆಟ್ ಸಿಸ್ಟಮ್ ಮಾಡ್ತಿರಲ್ಲ ಆತರ ಅವಾಗ ಅದು ಹರಿಯದ ಮತ್ತೆ ನೀರು ನೊರೆ ಇದ್ ಮಾಡ್ಬಿಟ್ಟು ಗಾಳಿ ತಡೆಗಟ್ಟಿ ಬೆಂಕಿ ನಂದಿಸಬಹುದು ಇದು ಬಂದು ಆಯಿಲ್ ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ಇಂಥವಕ್ಕೆ ಗೊತ್ತಾಯ್ತು ಇದಕ್ಕೆ ಬಿ ಕ್ಲಾಸ್ ಫೈರ್ ಅಂತೀವಿ ಮತ್ತೆ ಇದು ಅಷ್ಟೇ ಇಟ್ಕೊಂಡು ಇಲ್ಲಿ ಆಪರೇಟ್ ಮಾಡಿದ್ರೆ ನೀರು ಮತ್ತೆ ಮೆಕ್ಯಾನಿಕಲ್ ಫೋಮ್ ಉತ್ಪತ್ತಿ ಆಗುತ್ತೆ ಅದ್ರ ಮುಖಾಂತರ ಬೆಂಕಿ ನಂದಿಸ್ತೀವಿ ನೆಕ್ಸ್ಟ್ ಸಿ ಕ್ಲಾಸ್ ಫೈರ್ ಸಿ ಕ್ಲಾಸ್ ಫೈರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಪ್ರತಿಯೊಂದು ಮನೆಯಲ್ಲಿ ಗ್ಯಾಸ್ ಅನ್ನ ಉಪಯೋಗಿಸ್ತೀರಿ ಗೊತ್ತಲ್ವಾ ನಿಮ್ಮ ಮನೆಯಲ್ಲಿ ಗ್ಯಾಸ್ ಉಪಯೋಗಿಸ್ಬೇಕಾದ್ರೆ ಎಲ್ಲ ಅಡಿಗೆ